वेलकम बैक टू माय चैनल रूपा रेसिपीज एंड लाइफस्टाइल निम्गे ओंदु प्रॉडक्ट तर्सिदिनि फ्लिपकार्ट इंद अदन्न नानु इवत्तु निम्गे निम्म जोते शेर माड्ता इदीनि बन्नि अदु एनु अंत नानु इवाग निमगे तोरिस्तीनि स्कारलेट इंग्लैंड सूपर हैंड मिक्सर 7 स्पीड इजी टू होल्ड व्हिप्स फोल्ड ब्लेंड क्रीम मिक्स मिक्सर्स 7 स्पीड इदु मॉडल नंबर बंदु HE133 इदु ब्लेंडर नमगे बेकिंग मत्ते आटा मिक्सिंग हिट कलसोदक्के एल्लदक्कू तुंबा यूज आगुत्ते मत्ते केक्स ऐसक्रीम्स अदक्केल्ल तुंबाने यूजफुल इदरल्लि एरडु कोट्टिद्दारे एरडु विस्कर मत्ते ओंदु आटा मिक्सचर एरडु कोट्टिद्दारे मत्ते नोडि तुंबाने क्यूट आगिदे 7 स्पीड वायर मत्ते इदरल्लि 1-0.10 अंद्रे वायर स्वल्प चिक्कदिदे नमगे स्वल्प लेंथी आगिरबेकु इल्लांद्रे नियर एल्लिदे नमगे स्विच पॉइंट अल्ली नावु यूज माड्कोबेकागुत्तिदे नोडि ई तर इदे इल्लिदे मॉडल नंबर इदु लिंक बेकु अंद्रे नानु डिस्क्रिप्शन बॉक्स अल्ली कोट्टिर्तीनि तुंबाने चेन्नागिदे क्यूट आगिदे होल्ड माडोदक्के नमगे तर स्टैंड नोडि स्टैंड तरानु इदे नमगे चेन्नागिदे अन्नुस्तु इदर कॉस्ट बंदु 440 रुपीस विथ डिलीवरी चार्जेस एला सेरी नमगे फिलिप्स आ ब्रांड आदरे नमगे 1000 मेले अबो 1800 1900 नाव यू सारी यूज नमगे अस्ट कास्टली बेड नानी तकनी नव्यू निवा तोर्ती नान अनबॉक्स तोर्स रिव्यू कूड़ा नानी निम्न किचन तोर्ती कहोबू मत यहाँ फिक्स नानी तोर्ती बनी जस्ट प्रेस साकु अस्टे नमगेन जास्ती टाइम तकोदी मत सेम इतर फिक्स ना आटा मिक्स मत केक विपिंग क्रीम के मत बटर के मनल बेणे तेयोद कूड़ा यूज आगे मत ऐसक्रीम्स केक ಎಲ್ಲಾಕ್ಕೆ ನಮಗೆ ಲೈಟ್ ವೇಟ್ ಆಗಿದೆ ಅಷ್ಟು ಏನು ಕಷ್ಟ ಆಗೋದಿಲ್ಲ ವೇಟ್ ಇದ್ರೆ ನಮ್ಮ ಕೈ ಕೂಡ ನೋ ಬರುತ್ತೆ ಜಾಸ್ತಿ ಹೊತ್ತು ಈ ತರ ಮಿಕ್ಸ್ ಮಾಡಬೇಕಾದ್ರೆ ಆ ತರ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ನೀವು ಕೂಡ ತಗೊಳ್ಳಿ ನಿಮಗೆ ಯೂಸ್ ಆಗುತ್ತೆ ನಮಗೆ ವಿಪಿಂಗ್ ಕ್ರೀಮ್ ಅದೆಲ್ಲ ನಾವು ಬೀಟ್ ಮಾಡೋದಕ್ಕೆ ತುಂಬಾ ಹೊತ್ತು ಟೈಮ್ ತಗೊಳ್ಳುತ್ತೆ ಇದ್ರಿಂದ ಒಂದು 3 ಟು 4 ಮಿನಿಟ್ಸ್ ಅಲ್ಲಿ ನಮಗೆ ವಿಪಿಂಗ್ ಕ್ರೀಮ್ ರೆಡಿ ಆಗೋಗುತ್ತೆ ಆ ಒಂದು ಇದ್ರ ಮೇಲೆ ನಾನು ತಗೊಂಡಿದ್ದು नानू फस्ट नू इन विस्कारलता तुम टाइम तक तुम रिस्क आगे अदे तकोण अंत ना फ्लिपकार्टल आर्डर तरस तुम चेन ननिष्ट आवर वर्क आगते अमो तोर्ती बनी किचन होगण मोदलिगे नानिल्ली हैंड मिक्सर चपाती हिटन हे कलसोद नानी तोर्ता ಇದರದು ಆನೆಸ್ಟ್ ರಿವ್ಯೂ ನಾನು ಇಲ್ಲಿ ನಿಮಗೆ ಕೊಡ್ತಾ ಇರೋದು ಸ್ಕಿಪ್ ಮಾಡ್ದಿರಾ ನೋಡಿ ಮತ್ತೆ ಈಗ ಉಪ್ಪು ಹಾಕಿದಿನಿ ಹಿಟ್ಟು 2 ಕಪ್ ಆಗೋಷ್ಟು ಹಾಕೊಂಡು ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ನೀರುನ ನಾನು ಇಲ್ಲಿ ಆಡ್ ಮಾಡ್ಕೊಂತ ಇದೀನಿ ಯಾಕಂದ್ರೆ ನಾನು ಇಲ್ಲಿ ಫಸ್ಟ್ ಟೈಮ್ ಇದು ಯೂಸ್ ಮಾಡ್ತಾ ಇರೋದ್ರಿಂದ ನನಗೂನು ಅಷ್ಟು ಐಡಿಯಾ ಇಲ್ಲ ತುಂಬಾ ತೆಳುವಾಗುತ್ತೇನೋ ಅನ್ನೋ ಒಂದು ಇದ್ರಿಂದ ನಾನು ಇಲ್ಲಿ ನೋಡಿ ಸ್ವಲ್ಪ 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 ನಾನು ಇಲ್ಲಿ ಆಡ್ ಮಾಡ್ಕೊಂಡು ಕೈಯಲ್ಲ ಆದ್ರೆ ನಮಗೆ ಗೊತ್ತಾಗುತ್ತೆ ಹ್ಯಾಂಡ್ ಮಿಕ್ಸರ್ ಇಂದ ನಮಗೆ ಗೊತ್ತಾಗೋದಿಲ್ಲ ಅದರಿಂದ ನಾನು ಇಲ್ಲಿ ಅದನ್ನ ನೋಡಿ ಇವಾಗ ಮತ್ತೆ ನೀರು ಹಾಕೊಂಡಿದ್ದೀನಿ ಮತ್ತೆ ನಾನು ಇಲ್ಲಿ ಮಿಕ್ಸ್ ಮಾಡ್ತಾ ಇದೀನಿ ಅಂದ್ರೆ ನನಗೆ ಇದು ಹ್ಯಾಂಡ್ ಮಿಕ್ಸರ್ ಯೂಸ್ ಮಾಡಬೇಕಾದ್ರೆ ಒಂದು ಗೊತ್ತಾಗಿದೆ ಏನಂದ್ರೆ ಲೈಟ್ ವೇಟ್ ಅನ್ನಿಸ್ತು ತುಂಬಾನೇ ನನಗೆ ಅಷ್ಟು ಕಷ್ಟ ಮತ್ತೆ ಕೈ ಎಲ್ಲ ನೋ ಬಂದಿದ್ದು ಆ ತರ ಏನು ಆಗಿಲ್ಲ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಆಯ್ತು
ಇದು ಸ್ವಲ್ಪ ಏನಂದ್ರೆ ಈ ತರ ಆಗುತ್ತೆ ಆಮೇಲೆ ನಾವು ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕೊಂಡು ನಾವು ಕೈಯಿಂದನೇ ಇದನ್ನ ನಾದ್ಕೊಂಬೇಕಾಗುತ್ತೆ ಯಾಕಂದ್ರೆ ಕೈಯಷ್ಟು ಪರ್ಫೆಕ್ಟ್ ಆಗಿ ಬರೋದಿಲ್ಲ ಅದು ಮಾತ್ರ ನಾನು ಆನೆಸ್ಟ್ ಆಗಿ ಹೇಳ್ತೀನಿ ನೋಡಿ ಕೈಯಲ್ಲಿ ಈ ತರ ನಾವು ಲಾಸ್ಟ್ ಅಲ್ಲಿ ಅದರಲ್ಲಿ ಸೈಡ್ ಅಲ್ಲೆಲ್ಲ ಮೆತ್ತಕೊಂಡಿರುವಂತ ಹಿಟ್ಟನ್ನ ನಾವು ಕೈಯಿಂದನೇ ತೆಗಿಬೇಕಾಗುತ್ತೆ ಹ್ಯಾಂಡ್ ಮಿಕ್ಸರ್ ಇಂದ ಆಗೋದಿಲ್ಲ ನೋಡಿ ಇವಾಗ ಚೆನ್ನಾಗಿ ಸಾಫ್ಟ್ ಆಗಿ ಹಿಟ್ಟು ನಾನು ಇಲ್ಲಿ ಕಲಸ್ಕೊಂಡಿದ್ದೀನಿ ನನಗೆ ಇದಿಷ್ಟ ಆಯ್ತು ಹಾಗೆ ಇನ್ನೊಂದು ಮೊಸರು ಮತ್ತೆ ನಾವು ಮೊಸರು ನಾವು ಮಜ್ಜಿಗೆಗೆ ಮತ್ತೆ ರಾಯ್ತಾ ಅದೆಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತಾ ಇರ್ತೀವಿ ಆಗ ಅದರಲ್ಲಿ ಗಂಟು ಗಂಟು ಇರುತ್ತೆ ಅವಾಗ ನಮಗೆ ಏನಾಗುತ್ತೆ ಅಂದ್ರೆ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ ಮತ್ತೆ ಉಪ್ಪು ಅದೆಲ್ಲ ಸರಿಯಾಗಿ ಹೊಂದ್ಕೊಳ್ಳೋದಿಲ್ಲ ನೋಡಿ ಈ ತರ ಗಂಟು ಇರುತ್ತೆ ನೋಡಿ ಈ ತರ ಅದನ್ನ ನಾವೇನು ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡಿದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಗಂಟು ಎಲ್ಲ ಒಡೆಯೋದಿಲ್ಲ ಅದರಿಂದ ನಾನು ಈ ಹ್ಯಾಂಡ್ ಮಿಕ್ಸರ್ ಇಂದ ನಾನು ಇವಾಗ ಅದನ್ನ ನಿಮಗೆ ತೋರಿಸ್ತೀನಿ ನಾನು ಇವಾಗ ಇದು ಇವಾಗ ನಾನು ವಿಸ್ಕರ್ ಹಾಕೊಂತಾ ಇದೀನಿ ನೋಡಿ ಈ ತರದು ಇದಕ್ಕೆ ಅದು ಇಟ್ ಕಲಸೋದು ಇದು ಬಂದು ಈ ತರ ನಾವು ಕ್ರೀಮ್ ಮತ್ತೆ ಬೇಕಿಂಗ್ ಮಾಡಬೇಕಾದ್ರೆ ಈ ತರ ಮೊಸರು ಕಡಿಯೋದಕ್ಕೆ ಎಲ್ಲದಕ್ಕೂ ತುಂಬಾ ಯೂಸ್ ಆಗುತ್ತೆ ಈ ತರ ನೋಡಿ ಇವಾಗ ಒಂದು ಜಸ್ಟ್ ಒಂದು 30 ಸೆಕೆಂಡ್ಸ್ ಈ ತರ ನಾವು ಲೋ ಸ್ಪೀಡ್ ಆದ್ರೂ ಪರವಾಗಿಲ್ಲ ಹೈ ಸ್ಪೀಡ್ ಆದ್ರೂ ಪರವಾಗಿಲ್ಲ ಈ ತರ ಮಾಡ್ಕೊಂಡ್ರೆ ನಾನು ಇಲ್ಲಿ ಸ್ಪೀಡ್ ನಂಬರ್ 2 ಇಟ್ಕೊಂಡಿದ್ದೆ ನೋಡಿ ಎಷ್ಟು ಬೇಗ ಸಾಫ್ಟ್ ಆಗಿದೆ ನಮಗೆ ಕುಡಿಬೇಕಾದರೂ ಕೂಡ ಗಂಟು ಗಂಟು ತರ ಮಜ್ಜಿಗೆಯಲ್ಲಿ ಸಿಗೋದಿಲ್ಲ ನೋಡಿ ಇದಾಗಿದೆ ಇವಾಗ ನೋಡಿ ಎಷ್ಟು ಒಳ್ಳೆ ಬೆಣ್ಣೆ ತರ ಸಾಫ್ಟ್ ಆಗಿದೆ ಯಾವುದೇ ರೀತಿಯಾದಂತ ಗಂಟು ಏನು ನಮಗೆ ಇಲ್ಲಿ ಸಿಗೋದಿಲ್ಲ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಇಲ್ಲಿ ನಾನು ಇಲ್ಲಿ ಮಜ್ಜಿಗೆ ಮಾಡ್ಕೊಂತಾ ಇದೀನಿ ಹಾಗೆ ಅದಕ್ಕೆ ಸ್ವಲ್ಪ ನಾನು ಇಲ್ಲಿ ಟೇಸ್ಟ್ ಗೆ salt ಕೂಡ ಆಡ್ ಮಾಡ್ಕೊತಾ ಇದೀನಿ ಚೆನ್ನಾಗಿ ಆಗುತ್ತೆ ಕುಡಿತಾ ಇದ್ರೆ ಮತ್ತೆ ನಮಗೆ ಏನು ಒಂದತರ ಏನು ಫೀಲ್ ಆಗೋದಿಲ್ಲ ಇನ್ನು ಕುಡಿಬೇಕು ಕುಡಿಬೇಕು ಅನ್ನಿಸ್ತಾ ಇರುತ್ತೆ ಅದೇ ಗಂಟು ಗಂಟು ಇದ್ರೆ ನಮಗೆ ಅಷ್ಟು ಕುಡಿಯೋದಕ್ಕೆ ಒಂದತರ ಅನ್ಸುತ್ತೆ ನೋಡಿ ಈಗ ಫೈನಲಿ ಮಜ್ಜಿಗೆ ರೆಡಿ ಆಗಿದೆ ನೀವೇ ನೋಡಬಹುದು ನಾನು ಇಲ್ಲಿ ಗ್ಲಾಸ್ ಅಲ್ಲಿ ಹಾಕ್ತಾ ಇದೀನಿ ಒಂದು ಚೂರ್ ಕೂಡ ಗಂಟು ಇಲ್ಲ ನನಗೆ ಈ ಹ್ಯಾಂಡ್ ಮಿಕ್ಸರ್ ತುಂಬಾನೇ ಇಷ್ಟ ಆಯ್ತು ಇವಿಟರ್ ಎಷ್ಟು ಚೆನ್ನಾಗಿದೆ ಅಂತ ಇದು ಕೂಡ ನೀವು ಕೂಡ ತಗೊಳ್ಳಿ ನಿಮಗೂ ಬಾ ಯೂಸ್ ಆಗುತ್ತೆ ತುಂಬಾ ಯೂಸ್ಫುಲ್ ನಮಗೆ ತುಂಬಾ ಕಾಸ್ಟ್ಲಿ ಏನಿಲ್ಲ ನಾನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವಂತ ಒಳ್ಳೊಳ್ಳೆ ವಿಡಿಯೋಸ್ ನೀವು ಯಾವಾಗಲೂ ನೋಡಬಹುದು ಮತ್ತೆ ನಾನು ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು